ಮುಸ್ಲಿಂ ಮತಗಳನ್ನು ಸೆಳೆಯೋಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮೊಹಮ್ಮದ್ ಶಮಿಗೆ ಗಾಳ ಹಾಕಿದೆಯ ಬಿಜೆಪಿ ಹೈಕಮಾಂಡ್ ಶಮಿ ಅಮಿತ್ ಶಾ ಭೇಟಿ ಬಳಿಕ ಗರಿಗೆ ದರಿದ ಹೊಸ ಚರ್ಚೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ ಮೊಹಮ್ಮದ್ ಶಮಿ ಮೇಲೆ ಮ್ಯಾಚ್ ಫಿಕ್ಸಿಂಗ್ ಆರೋಪವನ್ನ ಅನವಶ್ಯಕವಾಗಿ ಕಿಡಿಗೇಡಿಗಳು ಹೇರಿದಾಗ ಬಿಜೆಪಿಗರು ಎಲ್ಲಿದ್ದರು ಮೊಹಮ್ಮದ್ ಶಮಿ ಮೇಲೆ ಅವನದೇ ಹೆಂಡತಿ ಅನವಶ್ಯಕ ಕಿರುಕುಳದ ಆರೋಪವನ್ನ ಹೊರಿಸಿದಾಗ ಬಿಜೆಪಿಗರು ಎಲ್ಲಿದ್ದರು ಮೊಹಮ್ಮದ್ ಶಮಿ ತನ್ನ ಬದುಕಿನಲ್ಲಿ ಮೂರು ಮೂರು ಬಾರಿ ಆತ್ಮಹತ್ಯೆಗೆ ಯತ್ನಿಸಿದಾಗ ಸಾಂತ್ವನ ಹೇಳಿದವರಲ್ಲಿ ಬಿಜೆಪಿಗರು ಎಲ್ಲಿದ್ದರು ಇಲ್ಲಿ ಬಿಜೆಪಿ ಅಥವಾ ಕಾಂಗ್ರೆಸ್ ಅಥವಾ ಮತ್ತೊಂದು ಪಕ್ಷ ಆಮ್ ಆದ್ಮಿ ಅಂತ ಹೇಳ್ತಾ ಇಲ್ಲ ಹಣೆ ಬರಹ ರಾಜಕೀಯದ್ದು ರಾಜಕಾರಣಿಗಳದ್ದು ಮೊಹಮ್ಮದ್ ಶಮಿ ಇಡೀ ವಿಶ್ವಕಪ್ನಲ್ಲಿ ಆರಂಭಿಕ ಪಂದ್ಯಗಳಲ್ಲಿ ಕುಳಿತರೂ ಕೂಡ ನಂತರ ಅವರು ಕಮ್ ಬ್ಯಾಕ್ ಮಾಡಿದ ರೀತಿಗೆ ಇಡೀ ವಿಶ್ವವೇ ಹ್ಯಾಟ್ಸ್ ಆಫ್ ಹೇಳ್ತು ಅಲ್ಪಸಂಖ್ಯಾತರನ್ನು ವಿರೋಧಿಸುತ್ತಾರೆ ನಿರ್ಲಕ್ಷಿಸುತ್ತಾರೆ ಅನ್ನೋ ಆರೋಪವನ್ನು ಹೊತ್ತಿರುವಂತಹ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಮೊಹಮ್ಮದ್ ಶಮಿ ಅವರ ಗ್ರಾಮದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಕಟ್ತೀವಿ ಅಂತ ಹೇಳಿದರು ಮೊಹಮ್ಮದ್ ಶಮಿ ಇಡೀ ದೇಶಕ್ಕೆ ಸ್ಫೂರ್ತಿಯ ಚಿಲುಮೆ ಅಂತ ಪ್ರಧಾನಿ ಅಂದರು ಫೈನಲ್ ಪಂದ್ಯದಲ್ಲಿ ಭಾರತ ಆಸ್ಟ್ರೇಲಿಯಾ ವಿರುದ್ಧ ಸೋತಾಕ ಡ್ರೆಸ್ಸಿಂಗ್ ರೂಮ್ಗೆ ಹೋದಂಥ ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲರ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು ಮೊಹಮ್ಮದ್ ಶಮಿನ ಮಾತ್ರ ವಿಶೇಷವಾಗಿ ತಬ್ಬಿಕೊಂಡರು ಏನಿದರ ಅರ್ಥ ಇದನ್ನು ರಾಜಕೀಯವಾಗಿ ಬಿಂಬಿಸುವ ಅವಶ್ಯಕತೆ ಇಲ್ಲ ಖಂಡಿತವಾಗಿ ಕೂಡ ದೇಶದ ಪ್ರಧಾನಿ ಹೋದರು ಎಲ್ಲರಿಗೂ ಸಂತೈಸಿದರು ಆದರೆ ಮೊಹಮ್ಮದ್ ಶಮಿ ಮೇಲೆ ವಿಶೇಷವಾದ ಕಾಳಜಿ ಇದ್ದಂತೆ ಕಂಡುಬಂತು ಏನಿದ್ರ ಅರ್ಥ ಇದಕ್ಕೆ ಕಾಂಗ್ರೆಸ್ನಿಗರು ಅಥವಾ ಮತ್ತೊಬ್ಬರು ಕೊಡ್ತಿರುವಂಥ ವ್ಯಾಖ್ಯಾನ ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯುವ ಯತ್ನ ಎಸ್ ವರ್ಲ್ಡ್ ಕಪ್ ಮುಗಿತು ಎಲ್ಲ ಅವರವರು ಪಾಡ್ಗಿದ್ದಾರೆ ಆಸ್ಟ್ರೇಲಿಯಾ ಮೇಲೆ ಟಿ ಟ್ವೆಂಟಿ ಸೀರೀಸ್ ಆಡ್ತಿದೆ ಇಂಡಿಯಾ ಆದರೆ ಮೊಹಮ್ಮದ್ ಶಮಿಯನ್ನು ಮಾತ್ರ ಬಿಜೆಪಿಗರು ವಿಶೇಷ ಕಾರ್ಯಕ್ರಮಗಳಿಗೆ ಅತಿಥಿಯಾಗಿ ಆಹ್ವಾನಿಸ್ತಿದ್ದಾರೆ ಏನಿದ್ರ ಅರ್ಥ ಎಲ್ಲ ನೋಡ್ತಾ ಇದ್ದಾರೆ ಜನಕ್ಕೆ ಅರ್ಥ ಆಗುತ್ತೆ ಎಸ್ ಗೌತಮ್ ಗಂಭೀರ್ ಬಳಿಕ ರವೀಂದ್ರ ಜಡೇಜಾ ಅವರ ಪತ್ನಿ ಬಳಿಕ ಬಿ ಜೆ ಪಿ ಮೊಹಮ್ಮದ್ ಶಮಿಯನ್ನು ತನ್ನತ್ತ ಸೆಳೆಯೋಕೆ ಲೋಕಸಭಾ ಚುನಾವಣೆಗೆ ಸಜ್ಜಾಗಿದೆ ಅನ್ನೋ ಅರ್ಥ ಮೊಹಮ್ಮದ್ ಶಮಿ ಮುಂದಿನ ವಿಶ್ವಕಪ್ ಆಡಲ್ಲ ಮೊಹಮ್ಮದ್ ಶಮಿ ಕರಿಯರ್ ಬಹುತೇಕ ಎಂಟ ಅಂತ ಅಂದ್ಕೊಳ್ಳೋಣ ಅಧಿಕೃತವಾಗಿ ಅವರು ನಿವೃತ್ತಿಯನ್ನು ಘೋಷಿಸುವವರೆಗೂ ಅಲ್ಲಿಗೆ ಮೊಹಮ್ಮದ್ ಶಮಿ ಕೂಡ ಬಿ ಜೆ ಪಿಗೆ ಎಂಟ್ರಿ ಕೊಡ್ತಾರಾ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದ ವಿಚಾರಕ್ಕೆ ಬರೋದೇ ಆದರೆ ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಒಬ್ಬೇ ಒಬ್ಬ ಮುಸ್ಲಿಂ ಅಭ್ಯರ್ಥಿಗೆ ಬಿಜೆಪಿ ಟಿಕೆಟ್ ಕೊಡಲಿಲ್ಲ ಒಬ್ಬೇ ಒಬ್ಬ ಕ್ರಿಶ್ಚಿಯನ್ ಅಭ್ಯರ್ಥಿಗೆ ಬಿ ಜೆ ಪಿ ಟಿಕೆಟನ್ನು ಕೊಡಲಿಲ್ಲ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಇದು ಪ್ರಧಾನಿ ಮೋದಿ ಹೇಳೋದು ಇದೀಗ ಪ್ರಧಾನಿ ಮೋದಿ ಅವರಿಗೆ ಮತ್ತು ಬಿಜೆಪಿಗರಿಗೆ ಹಾಗೂ ಅಮಿತ್ ಶಾ ಅವರಿಗೆ ಮೊಹಮ್ಮದ್ ಶಮಿ ವಿಷಯ ವಿಚಾರದಲ್ಲಿ ವಿಶೇಷ ಕಾಳಜಿ ಮೊಹಮ್ಮದ್ ಶಮಿ ಅವರನ್ನ ಗೃಹ ಸಚಿವ ಅಮಿತ್ ಶಾ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇಬ್ರು ಕೂಡ ಭೇಟಿಯಾಗಿದ್ದಾರೆ ಈ ಕುರಿತ ಫೋಟೋ ಇದೀಗ ವೈರಲ್ ಆಗ್ತಾ ಇದೆ ಬಿಜೆಪಿ ನಾಯಕ ಅನಿಲ್ ಬಲೂನಿ ಅವರ ದೆಹಲಿ ನಿವಾಸದಲ್ಲಿ ಆಯೋಜಿಸಲಾಗಿದ್ದ ಈಗಸ್ ಆಚರಣೆಯಲ್ಲಿ ಮೊಹಮ್ಮದ್ ಶಮಿ ಪಾಲ್ಗೊಂಡಿದ್ದರು ಈಗ ಉತ್ತರಾಖಂಡ್ನ ಪ್ರಾಚೀನ ಸಾಂಪ್ರದಾಯಿಕ ಹಬ್ಬ ಈ ಕಾರ್ಯಕ್ರಮದಲ್ಲಿ ಅಲ್ಲದೆ ಗೃಹ ಸಚಿವ ಅಮಿತ್ ಶಾ ಮತ್ತು ಅಜಿತ್ ದೋವಲ್ ಸೇರಿದಂತೆ ಬಿಜೆಪಿಯ ಹಲವಾರು ಪ್ರಮುಖ ನಾಯಕರು ಭಾಗವಹಿಸಿದ್ದರು ಅಮಿತ್ ಶಾ ಮತ್ತು ದೋವಲ್ ಜೊತೆಗಿರುವ ಶಮಿ ಅವರ ಫೋಟೋಗಳು ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಅವರು ಬಿ ಜೆ ಪಿಗೆ ಸೇರ್ತಾರೆ ಅನ್ನೋ ಚರ್ಚೆಗಳು ಶುರುವಾಗಿದೆ ಬಿ ಜೆ ಪಿ ಅವರನ್ನು ಸೆಳೆಯುತ್ತಿದೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ ಯು ಪಿ ಸಿ ಎಂ ಯೋಗಿ ಆದಿತ್ಯನಾಥ್ ಸಾಂಪ್ರದಾಯಿಕವಾಗಿ ಅಲ್ಪಸಂಖ್ಯಾತರಿಗೆ ಒಲವು ತೋರಲ್ಲ ಅನಿರೀಕ್ಷಿತವಾಗಿ ಶಮಿ ಅವರ ಸ್ಥಳೀಯ ಗ್ರಾಮವಾದ ಅಮ್ರೋಹಾದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಮಾಡೋದಾಗಿ ಘೋಷಿಸಿದರು ಈ ಎಲ್ಲ ಚರ್ಚೆಗಳನ್ನು ನೋಡಿದಾಗ ಬಿ ಜೆ ಪಿ ಕೂಡ ಅಧಿಕಾರಕ್ಕಾಗಿ ಏನನ್ನ ಬೇಕಾದರೂ ಮಾಡುತ್ತದೆ ಅನ್ನೋದರಲ್ಲಿ ಬಿ ಜೆ ಪಿ ಅಷ್ಟೇ ಅಲ್ಲ ರಾಜಕೀಯ ಎಷ್ಟು ಅಲ್ಟಿಮೇಟಾಗಿ ಐದು ಸಲ ಎಲೆಕ್ಷನ್ ನಿಂತೆ ಹತ್ತು ಸಲ ಎಲೆಕ್ಷನ್ ನಿಂತೆ ಅಂದರೆ ಯಾವನ್ನು ಕೇಳ್ತಾನೆ ಎಷ್ಟು ಸಲ ಗೆದ್ದೆ ಎಷ್ಟು ಸಲ ಮಿನಿಸ್ಟ್ರ್ ಆದೆ ಇಷ್ಟೇ ಕೌಂಟ್ ಆಗೋದು ಎಷ್ಟು ಸಲ ನಿಮ್ಮ ಸರ್ಕಾರ ಇತ್ತು ಇಷ್ಟೇ ಕೌಂಟ್ ಆಗೋದು ಈಗ ಅಲ್ಟಿಮೇಟಾಗಿ ಅಧಿಕಾರ ಅಷ್ಟೇ ಬಿ ಜೆ ಪಿ ನಡೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು